ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಂ ಪುಷ್ಪಾವತಿ, ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ನಿರ್ದೇಶಕಿ. ನಾನು ಮೂಲತಃ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಆ್ಯಂಡ್ ಆಡಿಯೋಲಜಿಸ್ಟ್, ಅಂದರೆ ವಾಕ್ಭಾಷಾ ತಜ್ಞೆ ಮತ್ತು ಶ್ರವಣ ತಜ್ಞೆಯೂ ಹೌದು. ಸಾಮಾನ್ಯ ಎಲ್ಲ ಜನರಿಗೂ ಯಾವ ರೀತಿ ನಾವು ಮಕ್ಕಳ ಹತ್ರ ಮಾತಾಡಬೇಕು ಅಂತ ಯಾವಾಗಲೂ ಒಂದು ಪ್ರಶ್ನೆ ಕೇಳ್ತಾ ಇರ್ತಾರೆ. ಮಗು ಹತ್ರ ಮಾತಾಡೋದು ಸಹ ಒಂದು ಕಲೆ, ಮತ್ತು ಮಾತಿನಲ್ಲೇ ನಾವು ಸುಮಾರು ವಿಷಯನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೋದು. ಇದನ್ನು ನಾನು ಒಂದು ಪ್ರಾಯೋಗಿಕವಾಗಿ ಒಂದು ತೋರಿಸ್ಲಿಕ್ಕೆ ಇವತ್ತು ಒಂದು ಈ ಸಣ್ಣ ವೀಡಿಯೋನ ಮಾಡಿದ್ದೀನಿ. ಇದು ಪ್ಯಾಂಡಮಿಕ್ ಕ್ರೈಸಿಸಲ್ಲಿ ನಾನು ಮಾಡಿರೋ ವೀಡಿಯೋ, ಸೊ ಹಾಗಾಗಿ ತುಂಬ ಪ್ರೊಫೆಷನಲ್ ಕ್ವಾಲಿಟಿ ಇಲ್ಲದೇ ಇರಬಹುದು. ನನ್ನ ಜೊತೆ ನನ್ನ ಪುಟಾಣಿ ಸ್ನೇಹಿತೆ ಅನೋಖಿ ಲೋಕನಾಥ್ ಇದ್ದಾಳೆ. ಹಲೋ ಅನೋಖಿ ಲೋಕನಾಥ್. ಹಲೋ. ಯಾವ ಕ್ಲಾಸಲ್ಲಿ ಓದ್ತಾ ಇದೀಯಾ? ನಾನು ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ. ಸೊ ಅನೋಖಿ, ಥ್ಯಾಂಕ್ ಯು. ಇವತ್ತು ನಾನು ನಿಮಗೆ ಕೆಲವೊಂದು ವಿಷಯಗಳನ್ನ ನಾನು ಹೇಳ್ಕೊಡ್ತೀನಿ, ಆಯ್ತಾ? ಸೊ ಮೊದಲನೇದಾಗಿ ಪ್ರೊಫೆಷನಲ್ಸ್, ಅಂದರೆ ಬೇರೆ ಬೇರೆ ವೃತ್ತಿಯನ್ನು ಮಾಡೋರ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಈ ಪ್ರೊಫೆಷನಲ್ಸ್ ಏನು ಅಂತ ಹೇಳಿದ್ರೆ, ಈಗ ನಿನ್ನ ಅಪ್ಪ ಏನು ಕೆಲಸ ಮಾಡ್ತಾರೆ? ನಮ್ಮಪ್ಪ ಪ್ರೊಫೆಸರು. ಪ್ರೊಫೆಸರ್ ಅಲ್ವಾ? ಅಂದರೆ ಪ್ರೊಫೆಸರ್ ಅಂತ ಹೇಳಿದ್ರೆ ಅವರು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ. ಹಾಗೆ ನಿನಗೆ ಗೊತ್ತಿರೋ ಇನ್ ಕೆಲವು ಪ್ರೊಫೆಷನಲ್ಸ್ ಹೆಸರು ಹೇಳ್ತೀಯಾ? ಹುಷಾರಿಲ್ಲ ಅಂತ ಹೇಳಿದಾಗ ನೀನು ಯಾರ ಹತ್ರ ಹೋಗ್ತೀಯಾ? ನಾನು ವೈದ್ಯನ ಹತ್ರ ಹೋಗ್ತೀನಿ. ವೈದ್ಯರ ಹತ್ರ ಹೋಗ್ತೀಯಾ? ವೈದ್ಯರು ಏನು ಮಾಡ್ತಾರೆ? ವೈದ್ಯರು ನಮಗೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ನಮ್ಮನ್ನು ಸರಿ ಮಾಡ್ತಾರೆ. ಹೌದಲ್ವಾ? ಸೊ ನಿನಗೆ ಈಗ ಡಾಕ್ಟರು, ಟೀಚರು, ಪ್ರೊಫೆಸರು ಇವ್ರ ಬಗ್ಗೆ ಎಲ್ಲ ಗೊತ್ತಿದೆ. ನಾನಿವತ್ತು ನಿನಗೆ ಇನ್ನು ಕೆಲವು ಪ್ರೊಫೆಷನಲ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ರೆಡಿನಾ ನೀನು? ಓಕೆ. ಸೊ ನಾನು ಏನು ಮಾಡಿದ್ದೀನಿ ಅಂದರೆ, ನಿನಗೋಸ್ಕರ ಅಂತ ಹೇಳಿ ಒಂದು ಪುಟ್ಟದಾದ ಒಂದು ಇಲ್ಲಿ ಒಂದು ಊರನ್ನೇ ತಗೊಂಡು ಬಂದುಬಿಟ್ಟಿದ್ದೀನಿ. ಈ ಊರಿಗೆ ಏನಂತ ಹೆಸರಿಡೋಣ? ಪುಟಾಣಿ ಊರು. ಪುಟಾಣಿ ಊರು ಅಂತ, ಯಾಕಂದರೆ ಪುಟಾಣಿ ಆಗಿರೋದ್ರಿಂದ ಪುಟಾಣಿ ಊರು. ಈ ಊರಲ್ಲಿ ಇವತ್ತು ಇವರೆಲ್ಲರೂ ಇದ್ದಾರೆ, ಇವರನ್ನೆಲ್ಲ ಫ್ರೆಂಡ್ ಮಾಡ್ಕೊಳ್ಳೋಣ, ಮತ್ತು ಇವ್ರ ಬಗ್ಗೆ ಎಲ್ಲ ನಾವು ಕಲ್ಕೋಣ, ಆಯಿತಾ? ಸೊ ಮೊದಲನೇದಾಗಿ ನಿನಗೆ ಯಾರು ಬೇಕು ಅವರನ್ನು ಸೆಲೆಕ್ಟ್ ಮಾಡ್ಕೊತೀಯಾ? ನಾನು ಅವ್ರ ಬಗ್ಗೆ ಹೇಳ್ಕೊಡ್ತೀನಿ. ಓಕೆ. ಸೊ ಈಗ ನೀನು ಇದನ್ನು ಸೆಲೆಕ್ಟ್ ಮಾಡಿದೆ, ಇವರನ್ನು ಸೆಲೆಕ್ಟ್ ಮಾಡಿದೆ, ಇವರಿಗೆ ಏನಂತ ಹೆಸರಿಡೋಣ? ಇವರಿಗೆ ರಾಮು. ಹಾ, ರಾಮು ಅಂತ ಇಡೋಣ. ರಾಮು ಅಂತ ಹೆಸರಿಡೋಣ. ಇವರು ಎಳನೀರು ಮಾರುವವರು ಅಲ್ವಾ? ಎಳನೀರು ಮಾರ್ತಾರೆ. ಈಗ ರಾಮುನ ನಿನ್ನ ಫ್ರೆಂಡ್ ಮಾಡ್ಕೋ. ಓಕೆ. ಸೊ ರಾಮು ನಿನ್ನ ಫ್ರೆಂಡ್ ಆದ. ಯಾವಾಗ ಕುಡಿತೀವಿ ಎಳನೀರ್ನ? ತಗೋ. ಈ ಎಳನೀರ್ನ ನಾವು ಯಾವಾಗ ತುಂಬ ಶೆಕೆ ಆಗಿರುತ್ತೆ ಅವಾಗ ನಾವು ತಣ್ಣಗಾಗಬೇಕು ಅಂತಲೂ ಕುಡಿತೀವಿ. ಅಂದರೆ ಬೇಸಿಗೆ ಕಾಲದಲ್ಲಿ ನಾವು ಹೊರಗಡೆ ಎಲ್ಲ ಹೋಗ್ಬೇಕಾದ್ರೆ ತುಂಬ ಬಿಸಿಲು ಬರುತ್ತಲ್ವಾ, ಬೆವರು ಬರುತ್ತಲ್ವಾ, ಆಯಾಸ ಆಗುತ್ತೆ. ಆಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ತೆಂಗಿನಕಾಯಿ ಎಲ್ಲ ಇತ್ತ ಈ ಎಳ್ನೀರೆಲ್ಲಾದ್ರೂ ಸಿಕ್ಕರೆ ಕುಡಿತೀವಿ. ಹೌದು, ನೀರು ತಂದಿಲ್ಲ ಅಂದ್ರು ಇದು ಸಿಗುತ್ತೆ ನಮಗೆ. ಹೌದು, ಎಳ್ನೀರನ್ನ ನಾವು ಔಷಧಿ ತರ ಉಪಯೋಗಿಸಬಹುದು. ಹೌದು, ಯಾಕಂದ್ರೆ ಎಳನೀರು ಕುಡಿದ್ರೆ ತುಂಬಾ ಶಕ್ತಿ ಬರುತ್ತೆ ನಮ್ಗೆ. ಯಾವಾಗ ಹುಷಾರಾಗಿರಲ್ಲ, ತುಂಬಾ ಜ್ವರ ಬಂದು ಅಥವಾ ತುಂಬಾ ಸುಸ್ತಾಗಿದ್ದಾಗ ಡಾಕ್ಟರ್ ನಮ್ಗೆ ಏನ್ ಕುಡಿಯಕ್ಕೆ ಹೇಳ್ತಾರೆ ಅಂದ್ರೆ, ಎಳನೀರು ಕುಡಿಲಿಕ್ಕೆ ಹೇಳ್ತಾರೆ. ಈಗ ಎಳ್ನೀರ್ನ ಕುಡಿದ್ಬಿಟ್ಟೆ, ಕುಡಿದ್ಬಿಟ್ಟ ಆಮೇಲೆ ಏನ್ ಮಾಡ್ತೀಯ ಅದನ್ನ? ಅದನ್ನ ಕುಡಿದ್ಬಿಟ್ಟು ಅವನ ಹತ್ರ ತೆಂಗಿನಕಾಯಿ ಕೇಳಿ ಅದನ್ನ ನಾವು ಬಿಸಾಕ್ತೀವಿ. ಬಿಸಾಕ್ತೀವಿ ಅಲ್ವಾ? ಈಗ ಅದು ಒಣಗಿದ್ಮೇಲೆ ಯಾವ ರೀತಿ ಉಪಯೋಗಿಸ್ಬೋದು ಅದನ್ನ? ನೀವ್ ಹೇಳ್ತೀರಾ? ನಿಂಗೆ ಗೊತ್ತಿಲ್ಲ, ಯಾಕೆ ನೀನು ನೋಡಿಲ್ಲ? ಅದು ಒಣಗಿದ್ಮೇಲೆ ಅದನ್ನ ನಾವು ಸೌದೆ ತರ ಉಪಯೋಗಿಸಬಹುದು. ಓಹೋ, ಒಲೆ ಇರುತ್ತಲ್ವಾ, ಒಲೆಗೆ ನಾವೇನು? ಹೌದು, ಗೊತ್ತು. ಅದಕ್ಕೆ ಉರ್ಸಕ್ಕೆ ಅದನ್ನ ಹಾಕಿದ್ರೆ ಅದು ಉರಿಯುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ, ಕಟ್ಟಿಗೆ ಹಾಕಿ ಇದನ್ನ ಹಾಕಿ ಒಣಗಿರ್ಬೇಕು. ಆಮೇಲೆ ಅದಕ್ಕೆ ನಾವು ಸೀಮೆಣ್ಣೆ ಹಾಕಿ ಬೆಂಕಿ ಹೆಂಗ್ ಹಾಕೋದು? ಬೆಂಕಿನ
ಮ್ಯಾಚ್ ಬಾಕ್ಸ್ ಮ್ಯಾಚ್ ಬಾಕ್ಸ್ ಇಂದ ಹಾಕೋದು ಬೆಂಕಿ ಪೊಟ್ಟಣ ತಗೊಂಡು ಅದು ಹಾಕಿದ್ರೆ ಅದು ಬೆಂಕಿ ಬರುತ್ತೆ ಅಡಿಗೆ ಸಹ ನಾವು ಮಾಡಬಹುದು ಅದು ಈ ತೆಂಗಿನಕಾಯಿಂದ ಉಪಯೋಗ ಈಗ ನೀನು ಎಳ್ನೀರ್ ಬಗ್ಗೆ ಎಲ್ಲ ನೀನು ತಿಳ್ಕೊಂಡೆ ಅಲ್ವಾ ಈಗ ಎಳ್ನೀರ್ನ ಯಾವ ಕಲರ್ ಇದೆ ಎಳ್ನೀರು ಯಾವ ಬಣ್ಣ ಇದೆ ತೆಂಗಿನಕಾಯಿ ಎಳ್ನೀರು ಗ್ರೀನ್ ಕಲರ್ ಅಲ್ಲಿ ಇದೆ ಹಸಿರು ಬಣ್ಣ ಹಸಿರು ಬಣ್ಣ ಹಸಿರು ಬಣ್ಣ ಗ್ರೀನ್ ಕಲರ್ ಇದೆ ಆಯ್ತು ಅದರ ಪಕ್ಕ ಬಣ್ಣ ಬಣ್ಣದ ಸ್ಟ್ರಾಗಳು ಇದೆ ಅಲ್ವಾ ಹಾ ಹೌದು ಯಾವುದರಿಂದ ಮಾಡಿದ್ದಾರೆ ಸ್ಟ್ರಾನ ಪ್ಲಾಸ್ಟಿಕ್ ಇಂದ ಮಾಡಿರೋ ಸ್ಟ್ರಾನ ಯಾವ ತರ ಉಪಯೋಗಿಸಬಹುದು ಅದನ್ನ ನಾವು ಎಳ್ನೀರನ್ನ ಇಷ್ಟು ಕಟ್ ಮಾಡಿಬಿಟ್ಟು ಯಾವದರಿಂದ ಕಟ್ ಮಾಡ್ತೀವಿ ನಾವು ಈ ಕತ್ತಿಯಿಂದ ತೆಗೆದು ಹಿಂಗೆ ಕಟ್ ಮಾಡಿಬಿಟ್ಟು ಸ್ಟ್ರಾ ಹಾಕೊಂಡು ಹಿಂಗೆ ಕುಡಿತೀವಿ ಅಲ್ವಾ ಆಮೇಲೆ ಕುಡಿದ ಮೇಲೆ ಒಳಗಡೆ ಏನಿರುತ್ತೆ ಎಳ್ನೀರು ಒಳಗಡೆ 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 ತೆಂಗಿನಕಾಯಿ ಒಳಗಡೆ ಏನಿರುತ್ತೆ ಎಳ್ನೀರು ಒಂದು ಆ ಎಳ್ನೀರ್ನ ನೀನು ಗ್ಲಾಸ್ಗೆ ಹಾಕೊಂಡೆ ಆಯ್ತಲ್ವಾ ಈಗ ಮತ್ತೆ ಇನ್ನೇನಿರುತ್ತೆ ಒಳಗೆ ಒಳಗೆ ನಿಮಗೆ ಗೊತ್ತಾ ಏನು ನೀವು ಹೇಳ್ತೀರಾ ಅದರ ಒಳಗಡೆ ತೆಂಗಿನಕಾಯಿ ಇರುತ್ತೆ ನಾವು ಕುಡ್ದಾದ್ಮೇಲೆ ಇದನ್ನ ಕಟ್ ಮಾಡಿ ಎರಡು ಭಾಗ ಮಾಡಿಬಿಟ್ಟು ಒಂದು ಇದನ್ನ ಕಟ್ ಮಾಡಿ ಹಿಂಗೆ ಕೊಡ್ತಾರೆ ಸ್ಪೂನ್ ತರ ಅದರಲ್ಲಿ ನಾವು ತಿಂತೀವಿ.